ಒಂದು ಏನು ಅಂದ್ರೆ 1989 ಇವತ್ತಿನವರೆಗೂ ಶಿವರಾಮೇಗೌಡರು ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. ಒಂಬತ್ತು ಚುನಾವಣೆ ಆಗಿದೆ, ಚುನಾವಣೆ ಆಗಿದೆ. ಎರಡು ಸರಿ ಎಂ ಎಲ್ ಎ ಆಗಿದ್ದೀರಿ, ಎರಡು ಸರಿ ಮೂರು ಸರಿ ಎಂ ಎಲ್ ಎ ಚುನಾವಣೆಗಳನ್ನ ನೀವು ಇದು ಮಾಡಿದಿರಿ, ಕಳ್ಕೊಂಡಿದ್ದೀರಿ, ಐದು ಸರಿ ಕಳ್ಕೊಂಡಿದ್ದೀರಿ. ಅದಾದ್ಮೇಲೆ ಲೋಕಸಭೆ ವಿಚಾರ ಬಂದಾಗ ನಿಮ್ಮ ಓಟ್ 50,000 ದಾಟಿಲ್ಲ. ಬಿಜೆಪಿ ನಿಂತ್ಕೊಂಡಾಗ್ಲೂ ಸಹ ನೀವು 30,000 ಓಟ್ ತಗೊಂಡಿದ್ರಿ. ನಾಗಮಂಗಲದಲ್ಲಿ ಬಿಜೆಪಿ ಠೇವಣಿ ಬರಲ್ಲ, 2,000 ದಾಟಲ್ಲ ಬಿಜೆಪಿ ನಾಗಮಂಗಲದಲ್ಲಿ. ಬಿಜೆಪಿ 30,000 ತಗೊಂಡಿದ್ರಿ. ಈಗ ಆ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಶಿವರಾಮೇಗೌಡರದು ಓಟ್ ಎಷ್ಟಿದೆ ಈಗ ಜನಗಳ ಪ್ರಕಾರ? ಶಿವರಾಮೇಗೌಡರು ಬೆಂಬಲಿಗರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ? ಸರಿ, ನಾನು ಈ ನನ್ನ ಈಗ ನೀವು ನೇರವಾಗಿ ನಾನು ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು ಗೆದ್ದುಬಿಟ್ಟೆ ಅಂತಂದ್ರೆ ಅದು ಸುಳ್ಳು, 100% ಗೆಲ್ಲಕ್ಕಾಗಲ್ಲ. ನಾನು ಒಪ್ಪಲ್ಲ, ನಾನೇ ಹೇಳ್ತಾ ಇದ್ದೆ. ಆದರೆ ನಿಮ್ದು ಅಂತ ಒಂದು ಮತ ಬ್ಯಾಂಕ್ ಇದೆ, ಎಷ್ಟು ಓಟ್ ಐತಿ ಈಗ ಈ ಕ್ಷಣಕ್ಕೆ? ಸರ್, ಈಗ ನೋಡಿ, ನನಗೆ ತಿಳ್ಕೊಂಡಿರೋ ಪ್ರಕಾರ ನಾನು ಒಂದು ನಾನು ನಿಮ್ಗೆ ಆಗಲೇ ಹೇಳಿದೆ, ಹೌದು, ಒಂದು ರೌಂಡ್ ನಾನು ಇಡೀ ತಾಲೂಕನ್ನ ಪ್ರವಾಸ ಮಾಡಿದ್ಮೇಲೆ, ಹಳ್ಳಿಗಳ ಪ್ರವಾಸ ಮಾಡಿದ್ಮೇಲೆ, ಯಾರು ಬೇಕಾದ್ರೂ ಬರಲಿ ನಾಗಮಂಗಲ ತಾಲೂಕಲ್ಲಿ, ಇವ್ರು ಮೂರು ಜನಕ್ಕೆ ಬರಲಿ, ನಾ ಇಬ್ರು ಬರಲಿ, ಚುನಾವಣೆ ಫೇಸ್ ಮಾಡ್ತೀನಿ ನಾನು. ನಾನು ಟೂರ್ ಮಾಡೋವರೆಗೂ ಏನು ಹೇಳೋದಿಲ್ಲ. ನಾನು ಇವತ್ತು ನಿಮ್ಮ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ನಾಗಮಂಗಲದಲ್ಲಿ, ಅವರಿಬ್ರು ಪಕ್ಷ ಬಿಟ್ಬಿಟ್ಟು ಬಂದ್ಬಿಡ್ಲಿ, ಮೂರು ಜನ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ವಾವ್, ಸವಾಲು ಇದು. ಸೇರಿ 100%, ಮೂರು ಜನ ಚುನಾವಣೆ. ನಿಮ್ಗೇನೋ ಎರಡು ಪಾರ್ಟಿಲಿ ಟಿಕೆಟ್ ಕೊಡ್ತಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದೀರಿ, ಬಿಜೆಪಿ ಬಲ್ತಿಲ್ಲ ಅಲ್ಲಿ ಅಂತ, ಅವ್ರು ಯಾಕೆ ಬರ್ತಾರೆ? ಅವ್ರು ಟಿಕೆಟ್ ಸಿಗುತ್ತೆ ಅವ್ರಿಗೆ? ಅಲ್ಲ, ಚಾಲೆಂಜ್ ತಗೊಳ್ಳೋದಾದ್ರೆ ಚಾಲೆಂಜ್ ತಗೊಳ್ಳೋದಾದ್ರೆ ನಮ್ಮ ನಮ್ಮ ಶಕ್ತಿ ನಾವು ಚೆಕ್ ಮಾಡ್ಕೋಬೇಕಲ್ಲ. ನನಗೂ ಈಗ JDS ಭದ್ರಕೋಟೆ ಇತ್ತು, JDS ಹೋಗ್ಬಿಟ್ರೆ ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇತ್ತು. ಅದು ಎಲ್ಲಾ ಟೈಮಲ್ಲೂ ಆಗೋದಿಲ್ಲ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ನನಗೆ ಸುರೇಶ್ ಗೌಡ್ರಿಗೆ ಚುನಾವಣೆ ಆಯ್ತು, 47,000 ಲೀಡ್ ಬಂತು, ನನಗೆ ಚುನಾವಣೆ ಆಯ್ತು, ಅದೇ ಜನ ತಾನು, ಏನೇನು ಬೇರೆ ಜನ ಉತ್ಪತ್ತಿ ಆಗಿಲ್ಲ. 67,000 ಲೀಡ್ ಕೊಟ್ಟರು ನಾಗಮಂಗಲದಲ್ಲಿ, 67,000 ಲೀಡು. ಹಂಗಂದ್ರೆ ಕಾರಣ ಹೇಳ್ತಾರೆ, ಅದೇ ನಾವು ನಿಖಿಲ್ ಕುಮಾರಸ್ವಾಮಿ ನಾವೆಲ್ಲ ಹೋರಾಟ ಮಾಡಿದ್ವಿ, 17,000 7,900 ಸ್ವಾಮಿ ಜನ ಒಂದೇ ಕಡೆಗೆ ಹಾಕ. ಬಟ್ ಆ ಚುನಾವಣೆಯಲ್ಲಿ ನೀವೆಲ್ಲ ಅಡ್ಡದಿಡ್ಡಿ ಮಾತಾಡ್ಬಿಟ್ರಿ, ಹಾಗಾಗಿ ಅವ್ರು ಲಾಸ್ ಆಯ್ತು ಅಂತಾರೆ. ಅಡ್ಡದಿಡ್ಡಿ ಮಾತಾಡಿದ್ದು ನಾವು ಯಾರು ಬೇಕು ಅಂತ ಮಾತಾಡ್ಲಿಲ್ಲ, ಗೆಲ್ಲಿಸ್ಬೇಕು ಅಂತಲೇ ಮಾತಾಡಿದ್ದು. ಯಾರು ಗೆಲ್ಸ್ಬೇಕು ಅಂತ ಮಾತಾಡಿದ್ರಿ? ಸುಮಲತಾ ಅವ್ರ ನಿಖಿಲ್, ನಿಖಿಲ್ ಕುಮಾರ ಸ್ವಾಮಿ ಗೆಲ್ಲಿಸ್ಬೇಕು ಅಂತ. ನೀವು ಲೆಕ್ಕ ಹೆಂಗ್ ಬೇಕಾದ್ರೂ ಆಯ್ಕೊಳ್ಳಿ, ಬೇರೆ ಪಾರ್ಟಿಯವರು ಹಿಂಗ್ ಮಾತಾಡಿದ್ರು ಹಂಗ್ ಮಾತಾಡಿದ್ರು, ನಾವು ಜವಾಬ್ದಾರ. ನಾವೆಲ್ಲ ಕೂತ್ಕೊಂಡು, ಕುಮಾರಸ್ವಾಮಿಯವರು ನಾವೆಲ್ಲ ಕೂತ್ಕೊಂಡು ನಾಳೆ ಏನ್ ಮಾಡ್ಬೇಕು ಅಂತ ಲೆಕ್ಕ ಹಾಕೊಂಡೆ ನಾವು ಮಾತಾಡ್ತಿದ್ದು. ಒಂದಂತೂ ಸತ್ಯ, ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮದ್ದೂರು ಒಂದ್ ಸ್ವಲ್ಪ ಕುತೂಹಲಕ್ಕೆ ಬಂದು ಕೂತೈತೆ ಈಗ ಅಲ್ಲಿ ನಡೀತಾ ಇತ್ತು. ಆದ್ರೆ ನಾಗಮಂಗಲ ಬಹಳಷ್ಟು ರೋಚಕವಾಗಿದೆ, ಇಡೀ ರಾಜ್ಯದ ಜನರ ಕಣ್ಣು ನಾಗಮಂಗಲದ ಕಡೆ, ಬಿಕಾಸ್ ಆಫ್ ಶಿವರಾಮೇಗೌಡರು. ಶಿವರಾಮೇಗೌಡರ ಬಗ್ಗೆ ಒಂದಾಗ್ಲೇ ಹೇಳಿದ್ರಿ, ಯಾಕೆ ಗೆಲ್ಸ್ಬೇಕು ಅಂದ್ರೆ, ನಾನು 300 ಚಿಲ್ಲರೆ ಹಳ್ಳಿಗಳಿಗೆ ನಲ್ಲಿ ನೀರ್ ಬರಂಗ್ ಮಾಡಿದೀನಿ. ರಸ್ತೆ ಇವತ್ ಏನ್ ತಾರ್ ಮಾಡ್ತಾ ಇದ್ದಾರೆ ಇವರೆಲ್ಲ, ಎಲ್ಲಾ ರಸ್ತೆಗೂ ತಾರ್ ಮಾಡಿದ್ದಂತ ಒಂದೇ ಕಾಲದಲ್ಲಿ. ಪ್ರಥಮದಲ್ಲಿ ತಮಗೆ ಗೊತ್ತಿದೆ, ಇಲ್ಲಿ ಹೇಮಾವತಿ, ಯಡಿಯೂರು ಹೇಮಾವತಿ ಇದೆಯಲ್ಲ, ಹೇಮಾವತಿಯಿಂದ ದೊಡ್ಡ ಚಿಕ್ಕನಹಳ್ಳಿ, ಅಲ್ಲಿಂದ ರಾಮೇನಹಳ್ಳಿ, ದೇವಲಾಪುರ, ಜೀಬಮ್ಮನಹಳ್ಳಿ, ಬೊಮ್ಮೆ ಮದ್ದೆನಟ್ಟಿ, ಮಾವಿನಕೆರೆ, ಕೊಪ್ಪದವರೆಗೆ ಹೋಗ್ತಕ್ಕಂಥ ರಸ್ತೆನ ಏಕಕಾಲದಲ್ಲಿ ತಾರ್ ಮಾಡಿಸ್ತಾನು. ಕಲ್ಲಿಂದ ರಸ್ತೆ ಇತ್ತು, ಏಕಕಾಲದಲ್ಲಿ ತಾರ್ ಮಾಡಿಸ್ತಾನು. ಅಂತ 50 ರಸ್ತೆ ಮಾಡಿಸಿದ್ದೀನಿ, ಹೆಚ್ಚು ಕಡಿಮೆ ದುಡ್ಡೇ ಕೊಡ್ತಿರ್ಲಿಲ್ಲ, ವಿಶೇಷ ಗ್ರಾಂಟ್ ಅಂತ ಕೊಡ್ಸೋರು. ಬಂಗಾರಪ್ಪನವ್ರು ಬದುಕಿಲ್ಲ ಪಾಪ ಇವತ್ತು, ಅವ್ರ ಮನಸ್ಸಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಪುಣ್ಯಾತ್ಮರಿಗೆ, ನಾವು ಕೇಳಿದ್ರೆ ದುಡ್ಡು ಕೊಡ್ತಿದ್ರು. ಆಮೇಲೆ ರಸ್ತೆ ಸೇತುವೆಗಳು, ಯಾರ ಇವತ್ತು ಜನ ನಾಗಮಂಗಲದಲ್ಲಿ ದಡ್ಡರಲ್ಲ, ದೇವಸ್ಥಾನಗಳು, ರಸ್ತೆಗಳು, ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, 40 ಬ್ರಿಡ್ಜ್ಗಳನ್ನು ಏಕಕಾಲದಲ್ಲಿ ಒಂದೇ ಸರಿ.